ವಾತಾವರಣ ನೆನೆಸ್ಕೊಂಡ್ರೆ ಇವಾಗಾದ್ರೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಆ ಮಕ್ಕಳು ನನ್ನನ್ನು ಹಚ್ಕೊಂಡಿದ್ದು, ಅವರು ತಂದಂತಹ ಗಿಫ್ಟ್ಗಳು, ಅವ್ರು ಮಾಡಿದಂತಹ ಊಟನೇ ಮಾಡಕ್ಕೆ ತಯಾರಿದ್ದಿದ್ದಿಲ್ಲ ಸರ್ ಅವತ್ತವರು. ನನ್ನನ್ನು ನೋಡಿ ನಾನು ಅವರಿಗೆ ಸ್ವೀಟ್ಸನ್ನು ತಗೊಂಡು ಹೋಗಿದ್ದೆ, ಜಾಮೂನೆಲ್ಲ ಮಾಡಿಸ್ಕೊಂಡು ಎಲ್ಲ ಕೊಟ್ರು ಕೂಡ ಆ ಮಕ್ಕಳು ತಿನ್ನೋ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ. ಒಂದನೇ ವರ್ಗದ ಒಂದು ಮಕ್ತುಮ್ ಅನ್ನುವಂಥ ಮಗು ಓಡಿ ಬಂದು ನನ್ನನ್ನು ಅವುಚ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದನ್ನೆಲ್ಲ ನೋಡಿದ ತಕ್ಷಣ ನಾನು ಕೂಡ ಆ ಕ್ಷಣದೊಳಗೆ ಭಾವುಕಳಾಗಿ ಬಿಟ್ಟೆ ರೀ. ಅದೊಂದು ಸ್ಕೂಲ್ ಒಂಥರ, ನಮಗೆ ಯಾವುದೇ ಖಾಸಗಿ ಶಾಲೆಗಿಂತನೂ ನಮ್ಮ ಸ್ಕೂಲ್ ಏನು ಕಡಿಮೆ ಇಲ್ಲ. ಹಾಗಾಗಿ ನಮಗೆ ಆ ಸ್ಕೂಲನ್ನು ಬಿಟ್ಟು ಬರೋದು, ಆ ವಾತಾವರಣವನ್ನು ಬಿಟ್ಟು ಬರೋದು ತುಂಬ ಮನಸ್ಸಿಗೆ ನೋವಾಯ್ತು ರೀ. ನೀವು ಮಾತಾಡ್ತಾನೆ ಎಷ್ಟೊಂದು ಭಾವುಕ ಆಗ್ತಾ ಇದೆ. ಅಲ್ಲಿ ಅಷ್ಟೊಂದು ಹಚ್ಕೊಂಡಿದ್ರು ಮಕ್ಕಳು ಅಂತ ಅಲ್ವಾ, ಯಾವ್ಯಾವ ಕ್ಲಾಸ್ ತಗೋತಾರೆ? ಅಲ್ಲಿ ನಾವು 4 ಮತ್ತು 5ನೇ ತರಗತಿಗೆ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೆ ಸರ್. ಅದು ಒಂಥರ ನಮಗೆ ಖುಷಿಯನ್ನ ಕೊಟ್ಟಂತಹ ವಾತಾವರಣ ಆಗಿದ್ದರಿಂದ ಅದನ್ನು ಬಿಟ್ಟು ಬರೋದು, ಅದನ್ನ ಅದರಿಂದ ಹೊರಗೆ ಬರೋದು ಹೇಗಪ್ಪ ಅಂತ ನಾನು 2 ತಿಂಗಳಿಂದನೂ ವಿಚಾರ ಮಾಡ್ತಾ ಇದ್ದೆ. ಆದರೆ ಆ ಕ್ಷಣ ಬಂದಾಗ ಆದಂತಹ ಅನುಭವ ನನಗೆ ಅದನ್ನು ಯಾವ ಮಾತಿನೊಳಗೂ ವ್ಯಕ್ತಪಡಿಸೋಕೆ ಸಾಧ್ಯ ಇಲ್ಲ ಸರ್. ಅಷ್ಟೊಂದು ವಿದ್ಯಾರ್ಥಿ ಮತ್ತು ನಮ್ಮ ತಾಯಿ ಮಕ್ಕಳ ಸಂಬಂಧದೊಳಗೆ ನಮಗೆ ತುಂಬ ಕಷ್ಟ ಅನಿಸುತ್ತೆ ಸರ್ ಅದನ್ನ ಬಿಟ್ಟು ಬರುವಂಥದ್ದು. ವಿದ್ಯಾರ್ಥಿಗಳು ಗುರುಗಳ ಗುರು ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತಾರೆ, ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಮಕ್ಕಳು ಅನ್ನೋ ಒಂದು ಭಾವನೆ ಇಟ್ಕೊಂಡು ಗುರುವಿನ ಸ್ಥಾನ ಕೊಟ್ಟಿರ್ತಾರೆ ಅವರಿಗೆ. ಇದನ್ನೆಲ್ಲ ನೋಡಿದಾಗ ಅಲ್ಲಿ ಬಿಟ್ಟು ಬರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಸಹಪಾಠಿಗಳಾಗಿರ್ಬೋದು ಆ ವಿದ್ಯಾರ್ಥಿಗಳು ಅದೆಲ್ಲ ಬಿಟ್ಟು ಬರೋದಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ? ಕಷ್ಟ ಅದೇ ಹೇಳಿದೆ ಅಲ್ಲ ಸರ್, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಒಂದು ನಮ್ಮ ಸಂಸ್ಕೃತದೊಳಗನ ನಮ್ಮ ಗುರುವಿಗೆ ಒಂದು ಮಹತ್ತರವಾದ ಸ್ಥಾನವನ್ನ ಕೊಟ್ಟಾರ್ರಿ. ಯಾವುದೇ ಒಂದು ಗುರುವನ್ನ ಬಿಟ್ಟು ಬರಬೇಕು, ಗುರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತನ್ನ ಗುರುವನ್ನ ಎಷ್ಟು ಬಿಟ್ಟು ಕೊಡೋದು ಕಷ್ಟ ಆಗತ್ತನೋ ಅದೇ ರೀತಿ ಒಬ್ಬ ಗುರುವಿಗೂ ಕೂಡ ಆ ಒಂದು ವಾತಾವರಣವನ್ನ ಬಿಟ್ಟು ಬರೋದು, ಆ ಮಕ್ಕಳನ್ನ ಬಿಟ್ಟು ಬರೋದು ತುಂಬಾ ಕರಳು ಹಿಚುಕಿದಂತಹ ವಾತಾವರಣ. ಈಗ ನನಗೆ ಮಕ್ಕಳು ಅದಾವ ಬಂದರೂ ಕೂಡ ಆ ಮಕ್ಕಳೇ ನಮಗೆ ಜೀವಾಳವಾಗಿರ್ತಾರೆ, ಅವರೇ ನಮಗೆ ಬದುಕನ್ನು ಕೊಟ್ಟಿರ್ತಾರೆ. ನಮ್ಮೊಳಗೆ ಶಕ್ತಿಯನ್ನು, ನಮ್ಮ ಶಕ್ತಿನೇ ನಮ್ಮ ವಿದ್ಯಾರ್ಥಿಗಳು ಸರ್. ಅವರು ಇಲ್ಲಿ ತವರಮಳ್ಳಿಹಳ್ಳಿ ತವರಮಳ್ಳಿಹಳ್ಳಿ ಕ್ಲಸ್ಟರ್ಗೆ ನಾನು CRP ಆಗಿ ಆಯ್ಕೆ ಆಗಿರ್ತೀನಿ ಸರ್. 2023-24 ಸಾಲಿನೊಳಗೆ ಸ್ಪೆಸಿಫೈಡ್ ಪೋಸ್ಟ್ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮ್ಸಲ್ಲಿ ನಾವು ಪಾಸ್ ಆಗಿ ನಮಗೆ ಬೇಕಾದಂತಹ ಕೌನ್ಸಿಲಿಂಗ್ ಮೂಲಕ ನಮಗೆ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶ ಇರುತ್ತೆ ರೀ. ಆ ಅವಕಾಶದೊಳಗೆ ನಾನು CRP ತವರಮಳ್ಳಿಹಳ್ಳಿ ಅಂತ ಆಯ್ಕೆ ಮಾಡ್ಕೊಂಡಿನಿ ಸರ್, ಸವಣೂರು ತಾಲೂಕು. ಚಿಕ್ಕದಾಗಿ ನಿಮ್ಮ ಕುಟುಂಬ ಹಿನ್ನೆಲೆ ಅಥವಾ ನಿಮ್ಮ ಹಿನ್ನೆಲೆ ಹೇಳೋದು? ನಮ್ಮ ಹಿನ್ನೆಲೆ ಆ್ಯಕ್ಚುಲಿ ನಮ್ಮ ತಂದೆಯವರು ವಿಠಲ್ ಸಿಂಗ್ ಅಂಗಡಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಇರ್ತಾರೆ ಸರ್. ನಮ್ಮ ಇದೀಗ ನನ್ನ ಯಜಮಾನರು ಜಯಸಿಂಗ್ ರಜಪೂತ್ ಅಂತ ಹೇಳಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಮತ್ತು ನಮ್ಮ ಮೈದನರು ಅವರು ಧರ್ಮ ಸಿಂಗ್ ರಜಪೂತ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರದ್ದು ಇರುತ್ತೆ ರೀ. ಆಮೇಲೆ ನಮ್ಮ ಮೋಹನ್ ಸಿಂಗ್ ರಜಪೂತ್ ಅಂತ ಹೇಳಿ ಅವರು ಕೂಡ ನಮ್ಮ ಒಂದು NGO ರಾಣಾ ಪ್ರತಾಪ್ ಸಿಂಗ್ NGO ಅಂತ ಹೇಳಿ ಅಲ್ಲಿ ತಮ್ಮದೇ ಆದಂಥ NGO ನಡೆಸ್ತಾ ಇದ್ದಾರೆ ಸರ್. ಈಗ ನೀವು ಇಲ್ಲಿ ಬಡ್ತಿ ಪಡೆದು ಇಲ್ಲಿ ವರ್ಗಣೆ ಆಗಿದೆ, ಅಲ್ಲಿ ಬಿಟ್ಟು ಬರೋದಕ್ಕಾಗುವಂಥ ಒಂದು ಸಂಬಂಧ ಅದು ಮುಂದಿನ ದಿನಗಳಲ್ಲಿ ಅಂದರೆ ರಜೆ ಅಥವಾ ಹೆಂಗೇನು ಇದ್ದಾಗ ಹೋಗಿ ಬರೋದು ಆ ಥರದ್ದೇನು ಪ್ಲಾನ್? ಇಲ್ಲ ಸರ್, ನಾನು ಆ್ಯಕ್ಚುಲಿ ಬರುವಾಗ ಹೇಳಿ ಬಂದಿದ್ದೆ ನಾನು ಶನಿವಾರ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ, ನಾನು ವಾರಕ್ಕೊಮ್ಮೆ ಆದರೂ ನಿಮ್ಮನ್ನು ಬಂದು ನಿಮ್ಮ ಹತ್ರ ಬಂದು ನಾನು ಕಾಲನ ಸ್ಪೆಂಡ್ ಮಾಡಿ ಬರ್ತೀನಿ. ಆಮೇಲೆ ಈಗ ಯಾವುದೇ ರೀತಿಯಾದಂಥ ಫಂಕ್ಷನ್ಸ್ ಇರಲಿ ಏನೇ ಇರಲಿ ನಾನು ಅಲ್ಲಿ ಬಂದು ನಿಮ್ಮನ್ನು ಕೂಡ್ತೀನಿ ಅಂತ ಹೇಳಿದಾಗ ಮಾತ್ರ ನನ್ನನ್ನು ಬಿಟ್ಟು ಕಳಿಸಿದ್ದಾರೆ ಸರ್. ಇಲ್ಲಾಂದ್ರೆ ಅವ್ರು ನನಗೆ ಬಿಡೋಕೆ ರೆಡಿ ಇದ್ದಿದ್ದಿಲ್ಲ. ನಮ್ಮ ಯಜಮಾನ್ರು ಹೇಳಿದರೆ ಇನ್ನೊಂದು ತಾಸು ಬಿಡ್ತೇನೆ, ಇನ್ನೊಂದು ನೀವು ಹೋಗಿಬಿಡ್ರಿ ಅಂತ ಹೇಳಿನೇ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ರು ಅವರು. ಅದು ಒಂದು ಭಾವುಕ ಕ್ಷಣ ಸರ್, ಅದನ್ನು ಯಾವುದೇ ಮಾತಿನೊಳಗಾಗಲಿ ಯಾವುದೇ ಶಬ್ದದೊಳಗಾಗಲಿ ವರ್ಣಿಸೋಕೆ ಸಾಧ್ಯನೇ ಇಲ್ಲರಿ. ಸಂಪೂರ್ಣ ಹೆಸರು? ನನ್ನ ಪೂರ್ಣ ಹೆಸರು ಶ್ರೀಮತಿ ಗಂಗಾ ಜಯಸಿಂಗ್ ರಜಪೂತ್ ಹಾವೇರಿ ಸರ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಳಗೇರಿ. I don't think so.